ಮಾಡಾಳ್ ಅಭಿಮಾನಿಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಎಸ್ ಟಿಕೆಟ್ ತಪ್ಪಿದ್ದಕ್ಕೆ ಬಿಜೆಪಿ ಬಾವುಟಕ್ಕೆ ಬೆಂಕಿ ಇಟ್ಟ ಮಾಡಾಳ್ ಅಭಿಮಾನಿಗಳು. ಬೈಕ್ ಗೆ ಕಟ್ಟಿದ್ದ ಬಿಜೆಪಿ ಬಾವುಟ ಹಾಗೆ ಸ್ಟಿಕ್ಕರ್ ಗೆ ಬೆಂಕಿ ಇಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಅಷ್ಟೇ ಬಿಜೆಪಿಯ ಎರಡನೇ ಹಂತದ ಪಟ್ಟಿ ರಿಲೀಸ್ ಆಗುತ್ತೆ ನಿನ್ನೆ ತಡರಾತ್ರಿ 11 ಗಂಟೆಯಲ್ಲಿ. ಸೋ ಯಾವಾಗ ಬಿಜೆಪಿಯ ಎರಡನೇ ಪಟ್ಟಿ ರಿಲೀಸ್ ಆಯ್ತು ರಾಜ್ಯದಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳ ಅಭಿಮಾನಿಗಳು ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಆಕ್ರೋಶಗಳನ್ನು ಹೊರಹಾಕುತ್ತಿದ್ದಾರೆ. ಈಗ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಬಿಜೆಪಿ ಬಾವುಟಕ್ಕೆ ಮಾಡಾಳ್ ಅಭಿಮಾನಿಗಳು ಬೆಂಕಿ ಇಟ್ಟಿದ್ದಾರೆ. ಬೈಕ್ ಗೆ ಕಟ್ಟಿದಂತಹ ಬಿಜೆಪಿ ಬಾವುಟ ಹಾಗೆ ಸ್ಟಿಕ್ಕರ್ ಗೆ ಬೆಂಕಿ ಇಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಮಾಡಾಳದಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಬಿಜೆಪಿಯ ಬಾವುಟವನ್ನ ಬೆಂಕಿ ಇಟ್ಟು ಸುಟ್ಟಿದ್ದಾರೆ. ಇನ್ನು ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರ ಮಾಡಾಳ್ ಮಲ್ಲಿಕಾರ್ಜುನ ಅಭಿಮಾನಿಗಳು ಮಾಡಿರುವಂತಹ ಕೃತ್ಯ ಇದು. ಚನ್ನಗಿರಿ ಟಿಕೆಟ್ ಗಾಗಿ ಹೋರಾಟ ನಡೆಸಿದ್ದ ಮಾಡಾಳ್ ಪುತ್ರ ಮಲ್ಲಿಕಾರ್ಜುನ್ ವಿರೂಪಾಕ್ಷಪ್ಪ ಲೋಕಾಯುಕ್ತ ಕೈಗೆ ಸಿಕ್ಕಿ ಬಿದ್ದ ಹಿನ್ನೆಲೆಯಲ್ಲಿ ಕೈ ತಪ್ಪಿದೆ ಟಿಕೆಟ್. ಎಸ್ ಭ್ರಷ್ಟಾಚಾರದ ಆರೋಪದ ಅಡಿ ಇದೀಗ ಸದ್ಯ ಜೈಲಿನಲ್ಲಿದ್ದಾರೆ ವಿರೂಪಾಕ್ಷಪ್ಪ. ಮಲ್ಲಿಕಾರ್ಜುನ್ ಬಿಟ್ಟು ಶಿವಕುಮಾರ್ಗೆ ಟಿಕೆಟ್ ನೀಡಿತು ಬಿಜೆಪಿ ಹೈಕಮಾಂಡ್. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಬಾವುಟವನ್ನ ಕಿತ್ತು ಬೆಂಕಿ ಹಚ್ಚಿ ಮಾಡಾಳ್ ಅಭಿಮಾನಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನೋಡ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಬೈಕ್ನಲ್ಲಿದ್ದಂತಹ ಬಿಜೆಪಿಯ ಸ್ಟಿಕ್ಕರ್ ಹಾಗೆ ಬಾವುಟವನ್ನ ಕಿತ್ತು ಬೆಂಕಿ ಇಟ್ಟಿದ್ದಾರೆ ಮಾಡಾಳ್ ಅಭಿಮಾನಿಗಳು. ಹಾಕಿ ಲೇಟ್ ಬೆಂಕಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.